ಆಕ್ಸಿಜನ್ ಅಲ್ಲೇ ತಯಾರು ಮಾಡುವಂತ ಪ್ಲಾಂಟ್ ಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದ್ದು, ನಮ್ಮ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನ ಆವರಣದಲ್ಲಿ, ಕಾಲೇಜಿನ ಆವರಣದಲ್ಲಿ ಒಂದು ಪ್ಲಾಂಟ್ ಈಗ ಆಲ್ರೆಡಿ ಇನ್ಸ್ಟಾಲೇಷನ್ ಎಲ್ಲ ಸಿದ್ಧವಾಗಿದೆ. ಇನ್ನೊಂದನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡಬೇಕು ಅಂತ ಹೇಳಿ ಮಡಿಕೇರಿಗೆ ಇವತ್ತು ಬಂದಿದ್ದೆ. ಅಲ್ಲಿ ಬಂದು ನಮ್ಮ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀಧರ್ ಅವರನ್ನು ಕೂಡ ಕರ್ಕೊಂಡ್ಬಂದಿದ್ದೆ. ನಮ್ಮ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಸುಮಾರು 1200 ಪ್ಲಾಂಟ್ ಗಳನ್ನು ಇಡೀ ದೇಶಾದ್ಯಂತ ಇವತ್ತು ನಾವು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಕೊಡಗಿಗೂ ಕೂಡ ಒಂದು ಮಿನಿಟ್ಗೆ 1000 ಲೀಟರ್ ಆಕ್ಸಿಜನ್ ಉತ್ಪಾದನೆ ಮಾಡುವಂತ ಪ್ಲಾಂಟ್ ಅನ್ನು ಕೊಟ್ಟಿದ್ದಾರೆ. ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದ ಈ ಪ್ಲಾಂಟ್ ಅನ್ನು ಮಡಿಕೇರಿಯಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಜುಲೈ 15 ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಜುಲೈ 20 ಅದನ್ನು ಕಾರ್ಯಾರಂಭ ಮಾಡೋ ರೀತಿಯಲ್ಲಿ ಅದಕ್ಕೆ ಇವತ್ತು ಸ್ಥಳ ಪರೀಕ್ಷೆ ಎಲ್ಲ ಮಾಡಿದ್ದೀವಿ. ಅದಕ್ಕೆ ಕೂಡಲೇ ನಾಳೆಯಿಂದಲೇ ಕಾಮಗಾರಿಯನ್ನು ಕೂಡ ಶುರುವಾಗ್ತಾ ಇದೆ. ಇನ್ನು ನಮ್ಮ ಸೋಮವಾರಪೇಟೆಯಲ್ಲಿರುವಂಥ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಒಂದು ಪ್ಲಾಂಟನ್ನು ಹಾಕಬೇಕು ಅಂತ ಹೇಳಿ ಅದು ಕಾಮಗಾರಿ ಆರಂಭವಾಗಿದೆ. ಆದಷ್ಟು ಬೇಗ ಅದನ್ನು ಮಷೀನನ್ನು ತಂದು ಇಲ್ಲಿ ಅಳವಡಿಸುವಂಥದಕ್ಕೆ ಕೂಡ ಕೆಲಸ ಕಾರ್ಯ ಆರಂಭ ಆಗುತ್ತೆ. ಈ ಮಧ್ಯದಲ್ಲಿ ವೈದ್ಯರ ಕೊರತೆ, ವೈದ್ಯರಿಗೆ ಬಂದರೆ ಅವರಿಗೆ ವಸತಿಯ ಕೊರತೆ, ಈ ಥರದ ಎಲ್ಲ ಕಡೆಯೂ ಕೂಡ ಸಾರ್ವತ್ರಿಕವಾಗಿ ಕಂಡುಬರ್ತಾ ಇದೆ. ನಮ್ಮ ಏನು ಸೋಮವಾರಪೇಟೆಯಲ್ಲಿ ವೈದ್ಯರಿಗೆ ವಸತಿಯ ಕೊರತೆ ಇದೆ, ತಕ್ಷಣಕ್ಕೆ ಅವರಿಗೆ ಐಬಿನಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ಥರ್ಡ್ ವೇವ್ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಶಾಶ್ವತವಾಗಿ ಇಲ್ಲಿ ನೆಲೆಯನ್ನು ಕಲ್ಪಿಸಬೇಕು. ಅದಕ್ಕೂ ಕೂಡ ರಾಜ್ಯ ಸರ್ಕಾರದ ಹಂತದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಆಗಬೇಕು. ನಮ್ಮ ಕೇಂದ್ರ ಸರ್ಕಾರದಿಂದ NHMಯಿಂದ ಏನು ನಾವು ಈ ಆರೋಗ್ಯ ಸೇವೆಗೆ ಅಂತ ದುಡ್ಡು ಕೊಡ್ತೀವಿ ಅದನ್ನು ಇನ್ನೂ ಕೂಡ ಹೆಚ್ಚು ಮಾಡೋದ್ರ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ.